ಹುಡುಗರು ಚಂದಾಡುದು ನೋಡಿ
ಶಿರ ಹೊನ್ನವೇ ಕಳಸ ಕೂಡಲ ಸಂಗಮ ದೇವಾ. ಹೌದಾ? ಯಾವ ಮಾನವ ಜನ್ಮಕ ಹುಟ್ಟಿ ಬಂದ ಮ್ಯಾಲ ಯಾವ ರೀತಿ ಗುರುವಿನ ಭಕ್ತಿಯನ್ನು ಮಾಡಬೇಕು, ಯಾವ ರೀತಿ ಭಕ್ತಿಯನ್ನು ಮಾಡಿದಾಗ ನಮಗೆ ಮುಕ್ತಿ ಸಿಗ್ತದ, ಯಾವ ರೀತಿ ದಹಿಗೊಂಡಗೌಡ ಶಿರಿ ಕೊಟ್ಟ ಕಾಲಕ್ಕೆ ಗುರುವಿನ ಅರುಹಿಡಿದು ನಡೀಲಿಲ್ಲ, ಆವಾಗ ಯಾವ ರೀತಿ ಕರಿಶುದ್ಧ ದೇವರ ದಹಿಗೊಂಡಗೌಡ ಕಾರ್ತಾನ, ಯಾವ ರೀತಿ ಮುಂದ ಗೌಡಗಾರು ಆಗಿ ಯಾವ ರೀತಿ ಕರಿ ಕಟ್ಟಿದ ಹಬ್ಬವನ್ನು ಕ್ವಾಣೂರು ಮಠದಾಗ ಹರ್ಷದಿಂದ ಹಾಕ್ತಾನೆಂಬುವಂಥದ್ದೊಂದು ಖ್ಯಾಲಿ ರೂಪದೊಳಗೆ ಹಾಡು ಹೇಳ ಹಾಡು ಹೇಳನಲ್ರಿ. ಭಕ್ತಿ ಇಟ್ಟು ಮಾಡೋ ಗುರು ಬಾಯಿ
ಹೆಂಡತಿ ಮಕ್ಕಳು ನನಗ ಅಂದಿದೆ ಒಲುವ ಹೋಗಿ ಸೇರಿದು ಸಂಸಾರ ಸೆಳುವ ಮಾಡೋ ಗುರು ಸೇವಾ ಎಲೆ ಮಾನವ
ಮಗನ ಎದುರ ಕುಂತು ಅಳತಾಳ ಕೇಳರಿ ಸೂರಮ್ಮ ದುಃಖ ಮಾಡಿ ಮಗನ ಎದುರ ಕುಂತು ಅಳತಾಳ ಕೇಳರಿ ಸೂರಮ್ಮ ದುಃಖ ಮಾಡಿ ರಣ್ಣ ಮಂಟಿಯಾಯಣ್ಣ ಅಗ್ಲಿ ತಾಯಿ ತಂದಿನ ನೈತರಿಗೆ ವರ್ಷಿ ತೊಟ್ಟಿನ ಕಳಶರಾರ್ಯಾಣ ಐದು ದಿವಸದ ಮುಂದಾ
ಓಂ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ. ಯಾವ ಜಗದ್ಗುರು ರೇವಣಸಿದ್ದೇಶ್ವರ ಪಾದದಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಹೌದಾ, ರೇವಣಸಿದ್ದೇಶ್ವರ ಶಿಶುಮಗಾಗಿರ್ತಕ್ಕಂಥ ಲಿಂಗವೀರಣದೇವರ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಯಾವ ಲಿಂಗವೀರಣದೇವರ ಶಿಶುಮಗಾಗಿರ್ತಕ್ಕಂಥ ಯಾರೇ ಸಿದ್ಧ ಮಾಳಿಂಗರಾಯನ ಪಾದಕ್ಕೂ ಕೂಡ ದೀರ್ಘ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹೌದಾ, ಯಾವ ಮಣರೊಡಳಿನ ಸಂಘದ ಎಲ್ಲ ಕ್ಯಾಸೆಟ್ ಕೇಳ್ತಕ್ಕಂಥ ಹೆಮ್ಮೆ ಅಭಿಮಾನಿಗಳಿಗೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಯಾವ ಗುಲ್ಬರ್ಗಾ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಹಿರೇಮಣೂರ ಗ್ರಾಮದ ದೇವರಾಯ ಮುತ್ತಿನ ಡೊಳ್ಳಿನ ಸಂಘದವರಿಂದ ಇದು ಹೆಮ್ಮೆ ಕೊಡುಗೆಯಾಗಿದೆ. ಹಾಡಿದವರು ರೇಣುಕಾ ಮತ್ತು ಮೀನಾಕ್ಷಿ, ಭಾರತಿ ಸೋನಾಲಿ, ಯಾವ ಅಶ್ವಿನಿ ಕ್ಯಾಸೆಟ್ಸ್ ಅವರಿಂದ ಹೊರಬರಲಿರುವ ಏಳನೇ ಭಾಗ ಇದು ಆಗಿದೆ. ಕೇಳಿ ಎನಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಂದ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ ಸಾಕ್ಷಿ ಕೂಡಲ ಸಂಗಮ ದೇವ. ಯಾವ ಶಿರಡೋಣ ಮಠದಾಗ ಗುರು ಲಿಂಗವೀರಣದೇವರ ಭಕ್ತಿ ಮಾಡ್ತಿದ್ದ ಯಾರು? ಯಾರೇ ಸಿದ್ಧ ಮಾಳಿಂಗರಾಯ? ಹೌದಾ. ಯಾವ ಗುರುವಿಗೆ ಬೆಳತಕ್ಕಂತ ಹೋಮದ ಹೊಗೆಯನ್ನು ಎಲ್ಲಿಗೆ ಹೋಗಿ ತಾಕ್ತಪ್ಪ ತಂದ್ರ, ಯಾವ ಕೈಲಾಸದೊಳಗೆ ಶಿವ ಪಾರ್ವತಿಗೆ ಹೋಗಿ ಮುಟ್ಟದಾಗ ಯಾವ ಪಾರ್ವತಿ ಕೇಳ್ತಾಳ ಶಿವನಿಗೆ, ಇಂಥ ಭಕ್ತಿ ಭೂಲೋಕದಾಗ ಯಾರು ಮಾಡ್ತಾರ ಪತಿದೇವ ಅಂದಾಗ ಶಿವ ಹೇಳ್ತಾನ ಪಾರ್ವತಿ ದೇವಿಗೆ, ಏನಂತ ಹೇಳ್ತಾನ್ರಿಪ್ಪ ದೇವಿ, ಇಂಥ ಭಕ್ತಿ ಸಿದ್ಧ ಮಾಳಿಂಗರಾಯ ಮಾಡ್ತಾನಂದಾಗ ಯಾವ ಸಂತ ನೋಡ್ಬೇಕಂತ ಪಾರ್ವತಿ ದೇವಿ ಹಠ ತೊಟ್ಟು ನಿಂತಾಗ, ಯಾವ ಬೇರೂಪ ಧಾರಣ ಮಾಡಿ ಶಿವ ಪಾರ್ವತಿಯರು ಕೂಡಿ ಕಾತರ ಕಂಠಿ ವನಕ್ಕಿಳಿದ್ರು, ಆವಾಗ
ಯಾವ ಗಾಂಜಿಕೋರ ದೇವರ ಉರಿ ಮಾರಿ ದೇವರ ಲಿಂಗ ವಿರಣ ದೇವರ ಕಣ್ ತೆರೆದು ನೋಡಲಿಲ್ಲ. ಆವಾಗ ಸಿದ್ಧ ಮಾಳಿಂಗರಾಯ ಶಿವಪಾರ್ವತಿಯರನ್ನ ಗುರ್ತ ಹಿಡಿದು ಯಾವ ರೀತಿ ಕಿವ ರಕ್ತ ರಾಡಿಯನ್ನು ಅಮೃತ ಮಾಡಿ ಕುಡಿತಾನ, ಯಾವ ರೀತಿ ಸಿದ್ಧ ಮಾಳಿಂಗರಾಯನ ಭಕ್ತಿಗೆ ಮೆಚ್ಚಿ ಶಿವಪಾರ್ವತಿಯರು ಭಕ್ತಿಗೆ ಮೆಚ್ಚಿದೆವು ಮಾಳಪ್ಪ ನೀ ಏನು ಬೇಡ್ತಿ ಬೇಡು ಅಂದಾಗ, ಯಾವ ರೀತಿ ಮಾಳಿಂಗರಾಯ ಭಕ್ತರಿಗೆ ಸಿರ್ತಾನ ಮಕ್ಕಳಿಗೆ ಬಿಡ್ತಾನ ಬೇಡ್ತಾನ, ಯಾವ ರೀತಿ ದೇವಳಿಗೆ ಅಮಾಸಿ ಸೂರ್ಯಚಂದ್ರ ನೆಲಗಂಗೆ ಹರಿವರಿಗೆ ದೇವಳಿಗೆ ಅಮಾಸಿಗೆ ಮುಂಡಾಸಾಯರಿ ಬೇಡ್ತಾನನ್ನುವಂಥದ್ದೊಂದು ಖ್ಯಾಲಿ ರೂಪದೊಳಗೆ ಆಡಿ ಹಂಗಾದ್ರೆ ಕೇಳ್ರಿ. ಬಾರೋ ತಂದೆ ಮಾಳಿಂಗರಾಯ ಮಾಯಾ ಸಬದಾಗ ಆಗಪ್ಪ ಸಾಯ ಕರುಣಿಸಿ ಕಂದಾಗ ಮಾಡಪ್ಪ ಮಾಯ ಆ
ಹೋಗೋಣ ನಡೆತ
ನನ್ನ ಭಕ್ತರಿಗೆ ಸಿರಿತಾ